ಪ್ರೆಸೆಂಟೇಷನ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶಣ್ಣ ಬನ್ನಿ ಇವಾಗ ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ಚಗೇಡ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ ಯುವಕರಾಗಿ ಕೆಲಸ ಕಾರ್ಯ ಮಾಡ್ತಾರೆ ಅವರು ಸಣ್ಣದಾದ ಒಂದು ಕಿರು ಪರಿಚಯ ಮಾಡ್ಕೊಂಡು ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಬಸಪ್ಪ ಸರ್ ಯಾವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ ಸರ್ ಸಾರಿ ಯಾವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಕರ್ಚಗೇಡ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಸರ್ ನೀವು ಗೆದ್ದಾಗ ಟೋಟಲ್ ಮತಗಳಂತ ಎಷ್ಟು ಬಂದಿದೆ ಸರ್ ನಿಮ್ಮ 270 ಸರ್ ಅದರ ಲೀಡಿಂಗ್ ನಿಮ್ಮ ಅಪೋಸಿಟ್ ಕಿಂತ ಹೆಚ್ಚು ತಗೊಂಡಿದ್ದೀರಾ 290 ಓಟಿನ ಗೆದ್ದಿ ಸದಸ್ಯ ಅಧ್ಯಕ್ಷರಾಗಿದ್ದೀರಾ ಸರ್ ಇವಾಗ ಮೊದಲು ಪ್ರೆಸಿಡೆಂಟ್ ಇವಾಗ ಅಧ್ಯಕ್ಷರು ಮೊದಲು ಸದಸ್ಯರಿದ್ದೀರಾ ಸರ್ ರಾಜಕೀಯ ಜೀವನ ಹೆಂಗ ಅನಿಸ್ತಿದೆ ನಿಮಗೆ ಚೆನ್ನಾಗಿ ಅನಿಸ್ತಿದೆ ಜನರ ಸೇವೆ ಮಾಡೋದು ಚೆನ್ನಾಗಿ ಅನಿಸುತ್ತೆ ಮಾಡಬೇಕಂತ ಇನ್ನು ಆಸೆನೂ ಇದೆ ಸರಿ ಸರ್ ಪರ ಸರ್ ಈ ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ಸರ್ ಅಂದ್ರೆ 96 ರಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ಯಾವ ಪಕ್ಷದ ಬೆನ್ನೆಲುಬು ಕೆಲಸ ಮಾಡ್ತಾ ಇದ್ದೀರಾ ಸರ್ ಜೆಡಿಎಸ್ ಇವಾಗ ಪ್ರೆಸೆಂಟ್ ಬಿಜೆಪಿ ಪಕ್ಷದ ಬೆನ್ನೆಲುಬು ಕೆಲಸ ಮಾಡ್ತಾ ಇದ್ದೀರಾ ಸರಿ ಸರ್ ಪರವಾಗಿಲ್ಲ ಸರ್ ಇವಾಗ ಗೆದ್ದು 3.5 ವರ್ಷ ಕಾಲಾವಧಿ ಕಳೆದರೆ ಇವಾಗ ಪ್ರೆಸೆಂಟ್ ಆಗಿ ಅಧ್ಯಕ್ಷರು ಕೂಡ ಇದ್ದೀರಾ ಸರ್ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ವಾರ್ಡಿಗೆ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿಸಿದ್ರು ಸರ್ ಶಿಶಿ ರೋಡ್ ಮಾಡಿಸಿದ್ರು ಹಾಂ ಸರ್ ನೀರಿನ ವ್ಯವಸ್ಥೆ ಹಾಂ ಸರ್ ಶೌಚಾಲಯ ಹಾಂ ಸರ್ ಶೌಚಾಲಯ ಸರ್ ಆಶ್ರಯ ಮನೆ ಅಂತ ಹೇಳಿ ಮನೆ ಕೂಡ ಹಾಕ್ಸಿದ್ದಾರೆ ಸರ್ ಉದ್ಯೋಗ ಖಾತ್ರಿಯಲ್ಲಿ ರೈತರಿಗೆ ಕೆಲಸ ಕಾರ್ಯಗಳು ಮಾಡಿಸಿದ್ದಾರೆ ಸರಿ ಸರ್ ಸರ್ ನಿಮ್ಗೆ ಇನ್ನೂ 1.5 ವರ್ಷ ಕಾಲಾವಧಿ ಇದೆ ಸರ್ ಇನ್ನೂ ನಿಮ್ಗೆ ವಾರ್ಡಿಗೆ ಅಥವಾ ನಿಮ್ಮ ಪಂಚಾಯತ್ ಕಡೆಯಿಂದ ಬರ್ತಾವಲ್ಲ ಹಳ್ಳಿಗಳು ಸರ್ ಅಂದರೆ ಇನ್ನೂ ಏನೇನು ಕೆಲಸ ಕಾರ್ಯಗಳು ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್ ಶಿಶಿ ರೋಡ್ ಹಾಂ ಸರ್ ನೀರಿನ ಶೌಚಾಲಯ ಮೇನ್ ಹಳ್ಳಿ ಪಂಚಾಯತ್ ಕೆಲಸ ಇರೋದೇ ಯಾವ ಕೆಲಸ ಹಾಂ ಸರ್ ನಮ್ಮ ಪಂಚಾಯತಿ ಅದೇ ಕೆಲಸ ನೀರಿನ ವ್ಯವಸ್ಥೆ ಅಥವಾ ಸಿಸಿ ರಸ್ತೆ ಅಲ್ಲಿ ಉಳಿದ ಕಾಲದಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಅನ್ಕೊಂಡಿದ್ದಾರೆ ಸರಿ ಸರ್ ಪರವಾಗಿಲ್ಲ ಸರ್ ನಿಮ್ದು ಇನ್ನೂ ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಇನ್ನು ಉಪಾಧ್ಯಕ್ಷರು ಸದಸ್ಯರು ಇದ್ದಾರೆ ಸರ್ ಸರ್ ಅವರು ಕೂಡ ಸಂಪರ್ಕ ಇದೆ ಸರ್ ಅಲ್ಲಿ ಎಲ್ಲರಿಗೆ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಸರಿ ಸರ್ ಪರವಾಗಿಲ್ಲ ಸರ್ ನಿಮಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ ಸರ್ ಪಿತಾಂಬರ ಅಂತೇಳಿ ಅವ್ರು ನಮ್ಮ ರಾಜಕೀಯ ಗುರು ಪಿತಾಂಬರ ಸರ್ ಅವರೇ ನಿಮಗೆ ರಾಜಕೀಯ ಗುರುಗಳು ಬೆನ್ನಲ್ಲೇ ಅವ್ರ ಬೆನ್ನಲ್ಲೇ ನಿಂತಿದ್ದಾರೆ ನಾವು ಈ ಮಟ್ಟಕ್ಕೆ ಬರಲಕ್ಕೆ ಕಾರಣ ಅವರೇ ಅಂತ ಹೇಳ್ತಾ ಇದ್ದಾರೆ ಸರಿ ಸರ್ ಪರವಾಗಿಲ್ಲ ಸರ್ ನೀವು ಇವಾಗ ನೀವು ರಾಜಕೀಯ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ನೀವೇ ಮೊದಲು ಬಾರಿ ಬಂದಿದ್ರೆ ಯಾರಾದರೂ ಬಂದಿದ್ರು ನಮ್ಮ ತಂದೆಯವ್ರು ಅವಾಗವಾಗ ಅಂತಿದ್ರು ರಾಜಕೀಯ ಹಾಂ ಸರ್ ಅಂದಿದ್ರೆ ಅಂದ್ರೂ ನಾವು ಸಣ್ಣವರಿಲ್ಲಾಗ ನಮ್ಮ ತಂದೆಯವ್ರು ಅಂದಿರು ಅವರು ಇವರು ಅಂತೇಳಿ ಅಂದ್ರೆ ನಮ್ಮ ಮನೆ ಇಬ್ಬಾಗನೇ ಮಾಡಿ ಇಟ್ಟಿದ್ರು ನಮ್ಮೂರಾಗ ಇದು ಕಡಿಕೆ ಅಂದಪ್ಲೆ ಇವ್ರು ಆ ಪಕ್ಷದವರು ಅಂತೇಳಿ ನಮ್ಗೆ ಯಾರು ಒಟ್ಟಿನಾಗ ಕಡಿಕೆ ಮಾಡಿದ್ರು ಆ ಕಡಿಕೆ ಉದ್ದೇಶದಿಂದ ನಾನು ಕಡಿಕೆ ರಾಜಕೀಯ ಮಾಡ್ಕೊಂಡು ಬರ್ತೀನಿ ಸಿಕ್ಸಿಡು ಕಡಿಕೆ ಹೋರಾಟ ಮಾಡ್ಕೊತ ಬಂದಿ ನಮ್ಮಿಂದ ಯಾರು ಇದ್ದಿಲ್ಲ ಅವಾಗ ನಾನು ನಮ್ಮೂರಾಗ ಕಬ್ಲಿಯರ್ ಲಕ್ಷ್ಮಣ ಪೂಜಾರಿದ ಚಂದ್ರಪ್ಪ ಒಂದು ಲಿಂಗಾಯತರಾಗ ಅಣ್ಣರಾಯಗೌಡ ಅಂತಿತ್ತು ನಾಲ್ಕೇ ಮಂದಿ ನಾವು ಈ ಊರ ರಾಜಕೀಯದವ್ರು ಅವ್ರು ಇರೋದು ಮಾಡೋರು ಅಂದ್ರೆ ಇವರೆಲ್ಲ ಆಗಿ ನಿಮ್ಗೆ ಒಗ್ಗೂಡಿಸಿ ನಿಮ್ಗೆ ಈ ಸ್ಥಾನಕ್ಕೆ ತಂದಾರ ಸಲ ಪೂಜಾರಿ ನಮ್ಮ ಕಾಕ ಚಂದ್ರಪ್ಪ ಅಂತೇಳಿ ಅವ್ರಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದ್ವಿ ಅವ್ರು ಒಬ್ಬರಿದ್ರು ಹೋದ ಸಲ ನಮ್ಮ ಕಡೆದ ಈ ಸಲ ನಾವು ಇಬ್ರು ನಾವೇ ಆಗಿದ್ವಿ ನೀವೇ ಆಗಿದ್ದಾರೆ ಎರಡು ಬಿಜೆಪಿ ಕಡೆದೇ ಆಗಿದ್ವಿ ಸರಿ ಸರ್ ಅವ್ರು ನಮ್ಮ ಫ್ರೆಂಡ್ಸ್ ಹೋದ ಸಲ ಉಪಾಧ್ಯಕ್ಷ ಮಾಡಿದ್ದೀವಿ ಈ ಸಲ ನಾವು ಅಧ್ಯಕ್ಷರಾಗಿದ್ದೀವಿ ಸರಿ ಸರ್ ಇವಾಗ ನೀವು ಗೆದ್ಲಾಕ ನಿಮ್ಮ ಗ್ರಾಮದ ಜನರೇ ಕಾಣ ಸರ್ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ರು ಸರ್ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಅಂದ್ರೆ ಇವಾಗ ಅವ್ರು ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ರೆ ನಿಮಗೆ ನೀವು ಅವ್ರಿಗೆ ಏನ್ ಹೇಳ್ತೀರಾ ಸರ್ ಅವ್ರಿಗೆ ನಾವು ಕೆಲಸ ಮಾಡಿ ಚಲೋ ಅಂತ ಅನ್ಸ್ಕೋಬೇಕಾಗಿ ಹಾಂ ಸರ್ ಅಂದ್ರೆ ಬಾಯಿಂದ ಧನ್ಯವಾದ ಹೇಳೋ ಮೂಲಕ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರಿ ಸರ್ ಪರವಾಗಿಲ್ಲ ಸರ್ ಇವಾಗ ನಮ್ಮ 24x7 ಕರ್ನಾಟಕ ಮಾತಾಡ್ತಿದ್ದಾರೆ ಏನ್ ಅನಿಸ್ತದೆ ನಿಮಗೆ ಒಳ್ಳೇದು ಇದೊಂದು ರೀತಿಯಲ್ಲಿ ಎಲ್ಲ ಕಡೆದು ನಾವು ಮಾಹಿತಿ ಕೊಟ್ಟಬ್ಲಿ ನಾವು ಮಾಹಿತಿ ತಗೊಂಡಬ್ಲಿ ನಿಮ್ಲಿಂದ ಮಾಹಿತಿ ತಗೊಂಡು ನಾವು ಮಾಹಿತಿ ನಾವು ಮಾಡಿದ ಕಾರ್ಯಕ್ರಮಗಳು ಹೇಳೋದು ಚೆನ್ನಾಗಿ ಅನಿಸ್ತದೆ ಸರಿ ಸರ್ ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಹೇಳ್ತಾ ಧನ್ಯವಾದ ಸರ್.